ನೋಡಿ ಸ್ಟೂಡೆಂಟ್ಸ್ ಇನ್ನೊಂದು ಪ್ರಾಬ್ಲಮ್ ಇದೆ ಇದು 2008-19 ನಲ್ಲಿ ಕೇಳಿರೋದು ಬಟ್ ಬರೀ 6 ಮಾರ್ಕ್ಸ್ ಗೆ ಮಾತ್ರ ಕೇಳಿದಾನೆ ಸೋ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಥವಾ ಲಿಕ್ವಿಡೇಷನ್ ಚಾಪ್ಟರ್ ಅಲ್ಲಿ ನಿಮಗೆ ಟೋಟಲ್ ಆಗಿ 20 ಮಾರ್ಕ್ಸ್ ಗೆಲ್ತೆ 2 ಮಾರ್ಕ್ಸ್ ತು ನಾನು ಏನು ಅಂತ ಹೇಳ್ತೀನಿ ಬರ್ಸ್ತೀನಿ ಬೇಕಾದ್ರೆ ಟೋಟಲ್ ಆಗಿ 22 ಮಾರ್ಕ್ಸ್ ಗೆ ನಿಮಗೆ ಬೇಕಾಗಿರೋದು ಎಷ್ಟು ಪಾಸಿಂಗ್ ಗೆ 25 ಮಾರ್ಕ್ಸ್ ಒಂದೇ ಚಾಪ್ಟರ್ ಅಲ್ಲಿ 22 ಮಾರ್ಕ್ಸ್ ಬರುತ್ತೆ ಹೌದಾ ಇನ್ 3 ಮಾರ್ಕ್ಸ್ ತೆಗೆ ದೊಡ್ಡದ ನಿಮಗೆ ನೋಟ್ ಏನ್ ಮಾಡೋದು ಕ್ವೆಶ್ಚನ್ ಓದ್ತೀನಿ ಫಸ್ಟ್ ಆಲ್ ಅಲಿ ಲಿಮಿಟೆಡ್ Ali Limited went into liquidation on 31st March 2018 with the following liabilities. Today, this 2019 question paper 6 marks ke kele hoto question number 5. Okay na? Ito secured creditors 2 lakh rupees, security realized 2,50,000 ante hetare. Nodi, now sala tagondirodu 2 lakh. ಸಾಲಕ್ಕೆ ನಾವು ಕೊಟ್ಟಿರತಕ್ಕಂತ ಅಸೆಟ್ ಎಷ್ಟಿದೆ 2.5 ಲಕ್ಷ ಇದೆ ಇದು ಫುಲ್ಲಿ ಸೆಕ್ಯೂರ್ಡ್ ಅಲ್ವಾ ಫುಲ್ಲಿ ಸೆಕ್ಯೂರ್ಡ್ ಯಾಕೆಂದ್ರೆ 2.5 ಲಕ್ಷ ಕೊಟ್ಟಿದ್ದೀವಿ 2 ಲಕ್ಷ ಇದ್ವಾ ಅಲ್ಗೆ ನಾವು ಫಸ್ಟ್ ಏನ್ ಕೊಟ್ಬಿಡಬಹುದು 2 ಲಕ್ಷ ಇವರಿಗೆ ಕೊಟ್ಬಿಡಬಹುದು ಹೌದಾ ಹಾಗಾದ್ರೆ ನಮ್ಮತ್ರ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಎಷ್ಟು ಇದೆ ನಮ್ಮತ್ರ 2,50,000 ರೂಪೀಸ್ ಇದೆ 2,50,000 ಇಲ್ಲಿ 2 ಲಕ್ಷ ಕೊಟ್ಟಿದ್ದೀವಿ ಕರೆಕ್ಟ್ ಆ ಇನ್ನ ಎಷ್ಟು ಉಳಿಯುತ್ತೆ 50,000 ಉಳಿಯುತ್ತೆ ಇರ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕಂತೆ ಎಷ್ಟು ಕೊಡ್ಬೇಕಂತೆ 6,000 ರೂಪಾಯಿ ಕೊಡ್ಬೇಕಂತೆ ಆ ಕಣ ಆಮೇಲೆ ಬೇಕಾದ್ರೆ ಅಳಿಸ್ಬೋದು ಓಕೆನಾ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 3,05,000 ಕೊಡ್ಬೇಕಂತೆ ನೋಣ ಇಲ್ಲಿ ಬರ್ದಿರ್ತೀನಿ ಸುಮ್ನೆ ನಾನು ಅಳಿಸ್ಬೋದು ನೀವು ಬರ್ಕೊಳಕ್ ಹೋಗ್ಬೇಡಿ ಈಗಲೇ ಓಕೆನಾ ನೆಕ್ಸ್ಟ್ ಲಿಕ್ವಿಡೇಟರ್ ಮೆಟಲ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,520 ಅಂತ ಹೇಳ್ತಾರೆ 2,520 ಅಂತ ಹಾಗೆ ಲಿಕ್ವಿಡೇಟರ್ ಎಂಟೈಟಲ್ ಫಾರ್ ರೆಮ್ಯುನರೇಷನ್ 3% ಆನ್ ಅಮೌಂಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಸೆಕ್ಯೂರ್ಡ್ ಅಸೆಟ್ 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಯಾವ್ದಂತೆ ಅಸೆಟ್ಸ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿದ್ವಲ್ವಾ ಸೆಕ್ಯೂರಿಟಿ ಅದನ್ನು ಸೇರಿಸಿಕೊಂಡು 2-3% ಕಮಿಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ 1/2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ನೋಡಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಎಷ್ಟು 3,05,000 ಕೊಟ್ರೆ 3,05,000 ಮೇಲೆ 1.5% ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ಅಸೆಟ್ಸ್ ಅದರ್ ದನ್ ಸೆಕ್ಯೂರಿಟೀಸ್ ಅಸೆಟ್ಸ್ ರಿಯಲೈಸ್ 2,60,000 ಅಂದ್ರೆ ಈ ಸೆಕ್ಯೂರಿಟಿ ಕೊಟ್ಟರೆ ಅಸೆಟ್ಸ್ ಬಿಟ್ಟು ಉಳಿದಂತೆ ಅಸೆಟ್ ಎಷ್ಟಕ್ಕೆ ಮಾರಿದೀವಂತೆ ಹಾಗಾದ್ರೆ ಕ್ಯಾಶ್ ಬ್ಯಾಲೆನ್ಸ್ ಏನು ಕೊಟ್ಟಿಲ್ಲ ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳ್ತಾರೆ ಕರೆಕ್ಟ್ ಇಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಟ್ಟಾಗಿದೆ ಎಲ್ಲ ಆಗಿದೆ ಈ ಕ್ವಶನ್ ಪೇಪರ್ ಇನ್ ಬೇಡ ಹಂಗೆ ಮಾಡಬಹುದು ನಾವು ಈಗ ನಾನೇನಂತ ಹೇಳಿದ್ದೆ ಫಸ್ಟ್ ಟೋಟಲ್ ಅಸೆಟ್ಸ್ ಎಷ್ಟಿದೆ ನೋಡಿ ವೆರಿ ಗುಡ್ 5,10,000 ಇದೆ ಕರೆಕ್ಟ್ ಈ 5,10,000 ಅಲ್ಲಿ ನಮ್ಮ ಹತ್ರ ಇರೋ ಕ್ಯಾಶ್ ಅಲ್ಲಿ ಫಸ್ಟ್ ಯಾರು ಕೊಟ್ಟಿದೀವಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿದೀವಿ ಕರೆಕ್ಟಾ ಇನ್ ಎಷ್ಟು ಉಳಿಯುತ್ತೆ ಆಮೇಲೆ ನೋಡೋಣ ಆಮೇಲೆ 2,520 ಕೊಟ್ವಿ ಆಮೇಲೆ 6,000 ಕೊಟ್ವಿ ಹಾಗಾದ್ರೆ ಸರ್ ಡಿಬೆಂಚರ್ಸ್ ಇಲ್ವಾ ಅಂದ್ರೆ ಖಂಡಿತ ಇಲ್ಲ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಕರೆಕ್ಟಾ ಕೊಟ್ಟಿದಾರ ಕೊಟ್ಟಿಲ್ಲ ಅಲ್ಲಿಗೆ ಇನ್ನು ಏನ್ ಕೊಡ್ಬೇಕಂತ ಅಸೆಟ್ಸ್ ರಿಯಲೈಸ್ ಮೇಲೆ 5,10,000 ಮೇಲೆ 3% ಎಷ್ಟು ಬರುತ್ತೆ ಹೇಳಿ 15,300 ಬರುತ್ತೆ ಕರೆಕ್ಟಾ ಇದನ್ನ ಮೈನಸ್ ಮಾಡ್ಬೇಕಲ್ವಾ ಮೈನಸ್ ಮಾಡ್ಬಿಟ್ಟಿದೀವಿ ಕರೆಕ್ಟ್ ಅಲ್ಲಿಗೆ ನಮ್ಮ ಹತ್ರ ಇರೋ ಕ್ಯಾಶ್ ಅಲ್ಲಿ 5,10,000 ಅಲ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್ ಗೆ 2 ಲಕ್ಷ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದು ಓಕೆನಾ 2,520 ಕೊಟ್ಟಿದೀವಿ ಅಸೆಟ್ಸ್ ಮಾರಿದಾರಲ್ವ ಅಸೆಟ್ಸ್ ಸೆಕ್ಯೂರಿಟಿ ಕೊಟ್ಟಿರೋ ಅಸೆಟ್ಸ್ ಮೇಲೂ ಬೇರೆ ಅಸೆಟ್ಸ್ ಮಾರಿರೋದ್ರ ಮೇಲೂ ಒಟ್ಟು 5,10,000 ಮೇಲೆ 3% ಕೊಡಿ ಅಂತ ಕೊಟ್ಟಿದೀವಿ ಇನ್ನು 1.5% ನೋಡಿ 1/2% ಅಂದ್ರೆ 1.5% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೊತ್ತಿಲ್ಲ ಎಷ್ಟು ಕೊಡ್ತಾ ಇದೀವಿ ಅಂತ ಈ ಕ್ಯಾಶ್ ನೋಡೋಣ ಎಷ್ಟಿದೆ ಅಂತ ಹೇಳಿ ಈಗ ಇಲ್ಲಿವರೆಗೂ ಆಗಿದೆ 5 ಲಕ್ಷದಲ್ಲಿ ಇಷ್ಟು ಮೈನಸ್ ಮಾಡಿದ್ರೆ ಎಷ್ಟು 2,86,180 180 180 ಏನಮ್ಮ
180. ನಮ್ಮ ಹತ್ರ ಇರೋ ದುಡ್ಡು ಎಷ್ಟು ಈಗ ಕೇಳಿಸ್ಕೋಬೇಕು ಕ್ಲೀನ್ ಆಗಿ 2,86,180 ಇರೋದು ಎಷ್ಟು ಕೊಡ್ಬೇಕು ಇದೆಯಾ ದುಡ್ಡು ನಮ್ಮ ಹತ್ರ ಫುಲ್ ಕೊಡಕ್ಕೆ ಹಾಗಾದ್ರೆ ಈ ಕೊಡೋ ದುಡ್ಡು ಏನಿದಲ್ವಾ ಇಷ್ಟು ಕೊಡಕ್ ಆಗಲ್ಲ ಈಗ ನಮ್ಗೆ ಕರೆಕ್ಟಾ 3,05,000 ಕೊಡ್ಬೇಕು ಆದ್ರೆ ಇರೋದು ಎಷ್ಟು 2,86,180 ಇರೋದು ಕರೆಕ್ಟಾ ಇದರಲ್ಲಿ ಏನೇನ್ ಕೊಡ್ಬೇಕು 1.5% ಕಮಿಷನ್ ಕೊಡ್ಬೇಕು 100 ರೂಪೀಸ್ ಅಷ್ಟು ಯಾರಿಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಕೊಡ್ಬೇಕು ಓದ್ ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ಅಲ್ಲಿ ಮಾಡೋದು ಗೊತ್ತಾ ಶೇರ್ ಹೋಲ್ಡರ್ಸ್ ಕೊಡ್ಬೇಕು ಹೌದಾ ಲಾಸ್ ಅಲ್ಲಿ ಕೊಡೋದ್ರಿಂದ ಎಷ್ಟಿದೆಯೋ ಅದ್ರ ಮೇಲೆ ಅದು ಯಾರ್ಯಾರಿಗೂ ಹೋಗುತ್ತೆ ಲಿಕ್ವಿಡೇಟರ್ಗೂ ಹೋಗುತ್ತೆ ಅವ್ರಿಗೂ ಹೋಗುತ್ತೆ ಕೊಡ್ಬೇಕಾಗಿರೋರ್ಗೂ ಹೋಗುತ್ತೆ ಹಾಗಾದ್ರೆ 2,86,180 ಇಂಟು 1.5 ಡಿವೈಡೆಡ್ ಬೈ 101.5 ಮಾಡಿ 4,292.7 ಇದೆಯಾ 7 ಇದ್ರೆ 493 ಮಾಡಿ ಈಗ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಈಕ್ವಿಟಿ ಅವ್ರಿಗೆ ಎಷ್ಟು ಕೊಡ್ಬೇಕು ಐ ಮೀನ್ ಅನ್ಸೆಕ್ಯೂರ್ಗೆ ನೀವೇನ್ ಮತ್ತೆ ಕ್ಯಾಲ್ಕುಲೇಟರ್ ತಗೊಂಡು ಎಲ್ಲ ಮೈನಸ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಬಂದಿರ್ತೀರಲ್ವಾ ಇದರಲ್ಲಿ 4,293 ರುಪೀಸ್ ನ ಮೈನಸ್ ಮಾಡ್ಕೊಳ್ಳಿ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಸೂಪರ್ ಕರೆಕ್ಟ್ 2,81,887 ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದು ನೋಡ ಇದನ್ನ ಅಳಿಸ್ಬಿಡ್ತೀನಿ ಸದ್ಯಕ್ಕೆ ಯಾಕೆಂದ್ರೆ ನಮ್ಮ ಹತ್ರ ಇಲ್ಲ ಅಲ್ವಾ ಶೇರ್ ಹೋಲ್ಡರ್ಸ್ ಕೂಡ ದುಡ್ಡೇನು ಇಲ್ಲ ದುಡ್ಡು ಇದೆಯಾ ನಮ್ಮ ಹತ್ರ ಅದಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತಾನೆ ಯಾವ್ಯಾವ ಶೇರ್ ಹೋಲ್ಡರ್ಸ್ ಎಷ್ಟೆಷ್ಟು ಕೊಡ್ಬೇಕು ಅನ್ನೋದು ಪ್ರಾಬ್ಲಮ್ ಅಲ್ಲಿ ಕೊಟ್ಟೇ ಇಲ್ಲ ಅದನ್ನ ಯಾಕೆಂದ್ರೆ ದುಡ್ಡಿಲ್ಲ ಅವರೆಲ್ಲ ಮನೆ ಹಂಗೆ ಖಾಲಿ ಕೈಯಲ್ಲಿ ಹೋಗ್ಬೇಕು ಅರ್ಥ ಆಗ್ತಿದ್ಯಾ ಈಗ ನೋಡೋಣ ಎಷ್ಟಿದೆ ಅಂತ ಹೇಳಿ ಈಗ 2,81,887 ಕೊಟ್ಟಿದ್ದೀವಿ ಆಕ್ಚುಯಲ್ ಆಗಿ ಅವ್ರಿಗೆ ಎಷ್ಟು ಕೊಡ್ಬೇಕಾಗಿತ್ತು 3,05,000 ಕೊಡ್ಬೇಕಾಗಿತ್ತು ಎಷ್ಟು ಬರುತ್ತೆ ಹೇಳಿ 2,81,887 ಡಿವೈಡೆಡ್ ಬೈ 0.924 ಅಂದ್ರೆ 1 ರೂಪಾಯಿಗೆ ಅವ್ರಿಗೆ ಅವ್ರು ಕೊಟ್ಟಿರುವ ಸಾಲ 1 ರೂಪಾಯಿಗೆ ಎಷ್ಟು ಬರ್ತಾ ಇದೆ 0.924 ಪೈಸೆ ಅಂದ್ರೆ 92 ಪೈಸೆ ಬರ್ತಾ ಇದೆ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಲಾಸ್ ಆಗಿದೆ ಏನು ಮಾಡಕ್ ಆಗಲ್ಲ ಅರ್ಥ ಆಯ್ತಾ ಕ್ಲಿಯರಾ ಇದು 14 ಮಾರ್ಕ್ಸ್ ಕ್ವಶನ್ 2019 ಅಲ್ಲಿ ಕೇಳಿರ್ತಕ್ಕಂಥದ್ದು ಇದು ಇಷ್ಟೇ ಮಾಡ್ಬೇಕಾಗಿರೋದು ಶೇರ್ ಹೋಲ್ಡರ್ಸ್ ಕೊಟ್ಟಿಲ್ಲ ಅದಕ್ಕೆ ಬಿಡ್ಬಿಡಿ ನಾನು ಅದಕ್ಕೆ ಪ್ರಫಾರ್ಮ್ ಹಾಕೊಂಡ್ರೆ ಏನಿದೆ ಏನಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆನಾ ಮತ್ತೆ ಇಲ್ಲಿ 3,05,000 ಬಂದಿದ್ನಲ್ಲ ನೀವು ಹಂಗೆ ಬರೆಯಕ್ ಹೋಗ್ಬಿಡಿ ಎಕ್ಸಾಮ್ ಅಲ್ಲಿ ಅರ್ಥ ಆಯ್ತಾ ನಾನು ಸುಮ್ನೆ ಅಳಿಸ್ಬೋದು ಅಂತ ನಾನು ಮಾಡಿದ್ದೀನಿ ಇಲ್ಲಿ 3,05,000 ಕೊಡ್ಬೇಕಾಗಿತ್ತು ಆದ್ರೆ ಇರೋ ದುಡ್ಡು ಎಷ್ಟು ಇಷ್ಟೇ ಇರೋದು ಅದಕ್ಕೆ ಇದರಲ್ಲಿ ಕಮಿಷನ್ ಕೊಡ್ಬೇಕು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು ಕರೆಕ್ಟಾ ಆವಾಗ ಇಲ್ಲಿ 1.5 ಡಿವೈಡೆಡ್ ಬೈ 101.5 ಇವೆರಡು ಆಡ್ ಮಾಡಿದ್ದೀನಿ ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 1.5 ಬರುತ್ತೆ ಅರ್ಥ ಆಯ್ತಾ ಈಗ ಕ್ಲಿಯರಾ ಸೊ ಇದು ಕೂಡ ಪಕ್ಕ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಕೇಳೋಣ 4,229 ಎಷ್ಟು ಬಂತು ಹೇಳಿ ಕ್ಯಾಲ್ಕುಲೇಟರ್ ಕೂಡ ಹೇಳ್ತೀನಿ ನಿಮ್ಗೆ ಹೇಳಕ್ ಬಂದಿಲ್ಲ ನಂಬರ್ ಕ್ಯಾಲ್ಕುಲೇಟರ್ ಕೊಡಮ್ಮ ನಿಮಿಷ ಈಗ ನೀನ್ ಹೇಳ್ತಾ ಇರೋದು 1 ನಿಮಿಷ ಇರಿ 286,180 ಇಂಟು 1.5 ಡಿವೈಡೆಡ್ ಬೈ 101.5 ಕರೆಕ್ಟ್ ಆಗಿ 4,229 ಬರ್ತಾ ಇದೆ 229 ಅಂದ್ರೆ 230 ಮಾಡ್ಕೊಳ್ಳೋಣ ಓಕೆನಾ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ 293 ಅಲ್ಲ 239 ಬಂದ್ರೆ 230 ಹಾಕೋಣ ಈಗ ಇಲ್ಲಿ 230 ಹಾಕೊಂಡ್ರೆ ಆಗ 059 ಇಲ್ಲಿ 2 ಓಕೆನಾ ಕರೆಕ್ಟ್ ಆಗಿ ನೋಡಿ ಇಲ್ಲ ಕರೆಕ್ಟ್ ಆಗಿತ್ತು 2,01,000 ಎಷ್ಟು ಬರ್ತಾ ಇದೆ 950 ಬರ್ತಾ ಇದೆ ಅಷ್ಟೇ ಇದೆ ಓಕೆನಾ ಈಗ 950 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ 0.92 ಬರುತ್ತೆ ಅದರಲ್ಲೇನ್ ಚೇಂಜಸ್ ಇರಲ್ಲ ಇದರಲ್ಲೇನ್ ಚೇಂಜ್ ಅಷ್ಟೇ ಬರುತ್ತೆ ಯಾಕೆಂದ್ರೆ ನಾಮಿನಲ್ ಅಮೌಂಟ್ ಅಲ್ವಾ ಚಿಕ್ಕ ಅಮೌಂಟ್ ಅಲ್ವಾ ಅದಕ್ಕೆ ಅರ್ಥ ಆಯ್ತಾ ಈಗ ನೀವು ನೋಡಿ ಕ್ಯಾಲ್ಕುಲೇಷನ್ ಪಾರ್ಟ್ ನ ನೀವು ವಿಧಾನಕ್ಕೆ ಎಕ್ಸಾಮಿನೇಷನ್ ಅಲ್ಲಿ ಮಾಡಬೇಕಾಗುತ್ತೆ ಓಕೆನಾ ಓಕೆ ಫೈನ್ ಥ್ಯಾಂಕ್ ಯು